ಹಾಯ್ ಗೈಸ್, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡ ಉಮನ್ಸ್ ಐ ಪಿ ಎಲ್ ಟೀಮ್ ಒಂದು ತಂಡವನ್ನು ಕೂಡ ಪರ್ಚೇಸ್ ಮಾಡಿದೆ. ಉಮನ್ಸ್ ಐದು ಐ ಪಿ ಎಲ್ ಉಮನ್ಸ್ ತಂಡ ಯಾವುದು, ಪ್ರತಿಯೊಂದು ಮಾಹಿತಿಯನ್ನ ತಿಳ್ಕೊಂಬರೋಣ. ಯಾವೆಲ್ಲ ತಂಡಗಳು ಎಷ್ಟು ಹಣ ಕೊಟ್ಟು ತಂಡಗಳನ್ನ ಪರ್ಚೇಸ್ ಮಾಡಿದ್ರು, ಯಾವೆಲ್ಲ ಫ್ರಾಂಚೈಸಿಗಳು ಎಷ್ಟು ಹಣ ಕೊಟ್ಟಿದ್ದಾವೆ, ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ನಮ್ಮ ಚಾನಲ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಮೊದಲೇ ತಂಡ ದುಬಾರಿ ಮೊತ್ತಕ್ಕೆ ಹೋಗಿರೋದಂದ್ರೆ ಅದು ಅಹಮದಾಬಾದ್ ತಂಡ. 1289 ಕೋಟಿಗೆ ಸೋಲ್ಡ್ ಆಗಿದೆ. ಅದಾನಿ ಸ್ಪೋರ್ಟ್ಸ್ ಲೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದನ್ನ ಪರ್ಚೇಸ್ ಮಾಡಿದೆ. ಅದಷ್ಟೇ ಅಲ್ಲದೆ ಇನ್ನ ಇಂಡಿಯನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮುಂಬೈ ತಂಡವನ್ನ ಖರೀದಿಸಿಕೊಂಡು 912 ಕೋಟಿಯನ್ನ ಕೊಟ್ಟು ಮುಂಬೈ ತಂಡವನ್ನ ಪರ್ಚೇಸ್ ಮಾಡಿದೆ. ಇನ್ನ ನಮ್ಮ ರಾಯಲ್ ಚಾಲೆಂಜರ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ತಂಡವನ್ನ ಪರ್ಚೇಸ್ ಮಾಡಿದೆ. 901 ಕೋಟಿ ಕೊಟ್ಟು ಟಾಪ್ ತ್ರೀ ಹೈಯೆಸ್ಟ್ ಥರ್ಡ್ ಪಿಕ್ ಅಂತಾನೆ ಹೇಳ್ಬೋದು ನಮ್ದೇ. ಅದರಲ್ಲಿ ಉಮನ್ಸ್ ಐ ಪಿ ಎಲ್ ನಲ್ಲಿ ನಮ್ಮ ಆರ್ ಸಿ ಬಿ ಜರ್ಸಿಯಲ್ಲಿ ನಾವು ಉಮನ್ಸ್ ಗಳನ್ನ ನೋಡಬಹುದು. ನಮ್ಮ ಆರ್ ಸಿ ಬಿ ತಂಡ ಉಮನ್ಸ್ ಡೇ ಐ ಪಿ ಎಲ್ ನಲ್ಲೂ ಕೂಡ ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಜೆ ಎಸ್ ಡಬ್ಲ್ಯೂ ಜೆ ಎಂ ಆರ್ ಕ್ರಿಕೆಟ್ ಪ್ರೈವೇಟ್ ಲಿಮಿಟೆಡ್ ದಲ್ಲಿ ತಂಡವನ್ನ 810 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದೆ. ಅದೇ ರೀತಿ ಕಪ್ರಿ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಲಕ್ನೋ ತಂಡವನ್ನ ಪರ್ಚೇಸ್ ಮಾಡಿದೆ. 757 ಕೋಟಿ ಕೊಟ್ಟು ಉಮನ್ಸ್ ಐ ಪಿ ಎಲ್ ತಂಡವನ್ನ ಪರ್ಚೇಸ್ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಕೂಡ ಉಮನ್ಸ್ ಐ ಪಿ ಎಲ್ ನಲ್ಲಿ ಭಾಗಿ ಆಗಿರೋದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಇನ್ನು ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಯಾವೆಲ್ಲ ಆಟಗಾರರು ಹೊಸದಾಗಿ ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇಂದು ಒಂದು ಟೀಮ್ ಹರಾಜಿತ್ತು, ಯಾವೆಲ್ಲ ಫ್ರಾಂಚೈಸಿ ಅಥವಾ ಯಾವೆಲ್ಲ ಒಂದು ಕಂಪ್ನಿಗಳು ಆ ಒಂದು ಟೀಮ್ಗಳನ್ನ ಪರ್ಚೇಸ್ ಮಾಡಕ್ಕೆ ಇಂಟ್ರೆಸ್ಟ್ ತೋರ್ತಾರೆ ಅವ್ರಿಗೆಲ್ಲ ಒಂದು ಹರಾಜ್ ಆಗಿತ್ತು. ಫೈನಲಿ ಐದು ಒಂದು ಕಂಪ್ನಿಗಳು ಐದು ತಂಡವನ್ನ ಪರ್ಚೇಸ್ ಮಾಡಿದೆ. ಹೆಚ್ಚಿನ ವಿಡಿಯೋಗಾಗಿ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.